ಈ ಒಂದು ವಿಡಿಯೋದಲ್ಲಿ ನಾವು ಈ ಗಾತ ಎರಡರಲ್ಲಿ ಇರುವಂತಹ ಬೀಜೋಕ್ತಿಗಳನ್ನು ಹೇಗೆ ಅಪವರ್ತಿಸೋದು ಹೇಳಿ ಮತ್ತಷ್ಟು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಒಂದಷ್ಟು ಉದಾಹರಣೆಗಳನ್ನು ಬಿಡಿಸಿ ನೋಡೋಣ ಈ ರೀತಿಯ ಎಕ್ಸ್ಪ್ರೆಷನ್ಸನ್ನು ನಾವು ಸೆಕೆಂಡ್ ಡಿಗ್ರಿ ಎಕ್ಸ್ಪ್ರೆಷನ್ಸ್ ಅಂತ ಹೇಳಿ ಕರಿತೇವೆ ಡಿಗ್ರಿ ಎರಡರಲ್ಲಿ ಇರುವಂತಹ ಗಾತ ಎರಡರಲ್ಲಿ ಇರುವಂತಹ ಬೀಜೋಕ್ತಿಗಳು ಅಂಥೇಳಿ ಕರಿತೇವೆ ಇವುಗಳನ್ನು ಅಪವರ್ತಿಸೋ ಮೊದಲು ನಾವು ಈ ಎರಡು ದ್ವಿಪದಗಳನ್ನು ಗುಣಿಸಿದ್ರೆ ನಮಗೆ ಏನು ದೊರಕುತ್ತೆ ಅನ್ನೋದನ್ನು ನೋಡೋಣ ಎರಡು ದ್ವಿಪದಗಳು ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಈ ದ್ವಿಪದಗಳನ್ನು ನಾವು ಗುಣಿಸಿದ್ವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಎಕ್ಸ್ ಇಂಟು ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಸ್ಕ್ವಯರ್ ಆಗುತ್ತೆ ಹಾಗೆ ಎ ಇಂಟು ಎಕ್ಸ್ ಅಂತ ಹೇಳಿದ್ರೆ ಎ ಎಕ್ಸ್ ಬಿ ಇಂಟು ಎಕ್ಸ್ ಅಂತ ಹೇಳಿದ್ರೆ ಬಿ ಎಕ್ಸ್ ಆಗುತ್ತೆ ಅದರಲ್ಲಿ ನಾವು ಎಕ್ಸನ್ನು ಕ ಸಾಮಾನ್ಯ ತೆಗೆದ್ವಿ ಅಂತೇಳಿದ್ರೆ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ ದೊರಕುತ್ತೆ ನಾವೇನಾದರೂ ಈ ರೀತಿ ಇರುವಂತಹ ತ್ರಿಪದೋಕ್ತಿಗಳನ್ನು ಈ ರೀತಿಯಾಗಿಯೂ ಸಹ ಬರಿಬಹುದಾಗಿರುತ್ತೆ ಅದಕ್ಕಾಗಿ ನಮಗೆ ಈ ಎ ಮತ್ತು ಬಿಗಳ ಬೆಲೆ ಗೊತ್ತಿರಬೇಕಾಗತ್ತೆ ನೀವು ಈ ಎರಡೂ ಬೀಜೋಕ್ತಿಗಳನ್ನು ಕಂಪೇರ್ ಮಾಡಿದ್ರೆ ಈ ಒಂದು ರೀತಿಯಲ್ಲಿಯೇ ಈ ಬೀಜೋಕ್ತಿಗಳು ಇವೆ ನಾವು ಈ ರೀತಿಯಾಗಿ ಇವುಗಳನ್ನು ಎರಡು ದ್ವಿಪದಗಳ ಗುಣಲಬ್ಧವಾಗಿ ಅಪವರ್ತಿಸಬೇಕು ಅಂತ ಹೇಳಿದ್ರೆ ಎ ಮತ್ತು ಬಿಗಳ ಬೆಲೆ ಗೊತ್ತಾಗಬೇಕಾಗತ್ತೆ ನೀವು ಗಮನಿಸಬಹುದು ಈ ಎಕ್ಸ್ನ ಜೊತೆಗಿರುವಂತಹ ಒಂದು ಸಹಗುಣಕವನ್ನು ಎರಡು ಸಂಖ್ಯೆಗಳ ಮೊತ್ತವನ್ನಾಗಿ ನಾವು ಬರೆದ್ವಿ ಅಂತ ಹೇಳಿದ್ರೆ ಮತ್ತು ಸ್ಥಿರಾಂಕವನ್ನು ಅದೇ ಸಂಖ್ಯೆಯ ಗುಣಲಬ್ಧವನ್ನಾಗಿ ವ್ಯಕ್ತಪಡಿಸೋಕ್ಕೆ ಸಾಧ್ಯವಾದರೆ ನಾವು ಸುಲಭವಾಗಿ ಈ ರೀತಿಯ ತ್ರಿಪದೋಕ್ತಿಗಳನ್ನು ನಾವು ಎರಡು ದ್ವಿಪದಗಳ ಗುಣಲಬ್ಧವಾಗಿ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿನ ಗುಣಲಬ್ಧವಾಗಿ ಬರಬಹುದಾಗಿರುತ್ತೆ ನಾನೀಗೇನು ಮಾಡಬೇಕಾಗಿದೆ ಅಂತ ಹೇಳಿದ್ರೆ ಈ ಒಂದು ತ್ರಿಪದೋಕ್ತಿ ಮತ್ತು ಇದನ್ನು ಹೋಲಿಕೆ ಮಾಡಿದಾಗ ನೀವು ಗಮನಿಸಬಹುದು ಎ ಪ್ಲಸ್ ಬಿನ ಜಾಗದಲ್ಲಿ ಮೈನಸ್ ಹದಿನಾಲ್ಕು ಇದೆ ಇನ್ನು ಎ ಇಂಟು ಬಿನ ಜಾಗದಲ್ಲಿ ಪ್ಲಸ್ ನಲವತ್ತು ಇದೆ ಅಲ್ವಾ ನಾನು ಎರಡು ಸಂಖ್ಯೆಯನ್ನು ಊಹಿಸಬೇಕಾಗಿದೆ ಆ ಸಂಖ್ಯೆಗಳ ಗುಣಲಬ್ಧ ನಲವತ್ತು ಮತ್ತು ಮೊತ್ತ ಮೈನಸ್ ಹದಿನಾಲ್ಕು ಆಗಬೇಕಾಗುತ್ತೆ ಆ ಎರಡು ಸಂಖ್ಯೆಗಳು ಯಾವ್ಯಾವು ಅಂತ ನೋಡೋದಕ್ಕಾಗಿ ನಾನು ನಲವತ್ತರ ಒಂದು ಅಪವರ್ತನಗಳನ್ನು ಗಮನಿಸ್ತೇನೆ ನಲವತ್ತರ ಅಪವರ್ತನಗಳು ಯಾವ್ಯಾವು ಅಂತ ಹೇಳಿದ್ರೆ ಒಂದು ಇಂಟು ನಲವತ್ತು ಎರಡು ಇಂಟು ಇಪ್ಪತ್ತು ಇನ್ನು ಮೂರರಿಂದ ಐದು ಭಾಗ ಆಗೋದಿಲ್ಲ ನಾಲ್ಕು ಇಂಟು ಹತ್ತು ಹಾಗೆ ಮುಂದುವರಿತಾ ಹೋಗುತ್ತೆ ನೀವಿಲ್ಲಿ ಗಮನಿಸ್ಬೋದು ಐದು ಇಂಟು ಎಂಟು ಅದೇ ನೀವಿಲ್ಲಿ ಗಮನಿಸ್ಬೋದು ಒಂದು ಇಂಟು ನಲವತ್ತು ಅಂತ ಹೇಳಿದ್ರೆ ಇವುಗಳ ಮೊತ್ತ ನಲವತ್ತೊಂದು ಆಗುತ್ತೆ ವ್ಯತ್ಯಾಸ ಮೂವತ್ತೊಂಬತ್ತಾಗುತ್ತೆ ಹಾಗೆ ಇಪ್ಪತ್ತು ಇಂಟು ಎರಡು ಅಂತ ಹೇಳಿದ್ರೆ ನಲವತ್ತೇನೋ ಬರುತ್ತೆ ಇವುಗಳ ಮೊತ್ತ ಇಪ್ಪತ್ತೆರಡಾಗುತ್ತೆ ವ್ಯತ್ಯಾಸ ಹದಿನೆಂಟಾಗುತ್ತೆ ಅದೇ ನೀವು ಹತ್ತು ಇಂಟು ನಾಲ್ಕು ಅಂತ ತೆಗೆದುಕೊಂಡ್ರೆ ಗುಣಲಬ್ಧ ನಲ್ವತ್ತು ಬರ್ತಾ ಇದೆ ಮೊತ್ತ ಹದಿನಾಲ್ಕು ಬರ್ತಾ ಇದೆ ಓ ಹಾಗಾದರೆ ಈ ಅಪವರ್ತನಗಳು ಈ ಒಂದು ಕಂಡೀಷನ್ನ ಸ್ಯಾಟಿಸ್ಫೈ ಮಾಡ್ಬೋದು ಅನ್ನಿಸ್ತಿದೆ ನೋಡೋಣ ಇಲ್ಲಿ ಆ ಎರಡು ಸಂಖ್ಯೆಗಳ ಗುಣಲಾಭ ಪ್ಲಸ್ ನಲ್ವತ್ತು ಮೊತ್ತ ಮೈನಸ್ ಹದಿನಾಲ್ಕು ಆಗಬೇಕು ಅಂತ ಹೇಳಿದ್ರೆ ಆ ಎರಡು ಸಂಖ್ಯೆಗಳ ಚಿಹ್ನೆ ಮೈನಸ್ ಆಗಬೇಕಾಗುತ್ತೆ ನೋಡಿ ಇಲ್ಲಿ ನಾನು ಪ್ಲಸ್ ನಲ್ವತ್ತನ್ನು ಈ ರೀತಿಯಾಗಿಯೂ ಸಹ ಬರಿಬಹುದು ಹೇಗೆ ಅಂತ ಹೇಳಿದ್ರೆ ಮೈನಸ್ ನಾಲ್ಕು ಇಂಟು ಮೈನಸ್ ಅಂತು ಅಂಥೇಳಿ ಆಗ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ನಾಲ್ಕು ಇಂಟು ಹತ್ತು ಅಂತ ಹೇಳಿದ್ರೆ ನಲವತ್ತಾಗುತ್ತೆ ಅದೇ ಮೈನಸ್ ನಾಲ್ಕು ಮತ್ತು ಮೈನಸ್ ಹತ್ತರ ಮೊತ್ತ ಮೈನಸ್ ಹದಿನಾಲ್ಕು ಆಗುತ್ತೆ ಹಾಗಾಗಿ ಈ ಎ ಮತ್ತು ಬಿಗಳ ಬೆಲೆ ಏನು ಅಂತ ನನಗೆ ಗೊತ್ತಾಯಿತು ಎನ ಬೆಲೆ ಮೈನಸ್ ನಾಲ್ಕು ಆಯಿತು ಅಂಥೇಳಿದ್ರೆ ಬಿನ ಬೆಲೆ ಮೈನಸ್ ಹತ್ತು ಆಗಿದೆ ಈಗ ನಾನು ಈ ಒಂದು ತ್ರಿಪದೋಕ್ತಿಯನ್ನು ಈ ರೀತಿಯಾಗಿ ಬರೆದುಕೊಳ್ಬೋದು ಎಕ್ಸ್ ಎಕ್ಸ್ಕ್ವಯರ್ ಪ್ಲಸ್ ಆಫ್ ಮೈನಸ್ ನಾಲ್ಕು ಮೈನಸ್ ಹತ್ತು ಇವುಗಳ ಮೊತ್ತವಾಗಿ ಅಂದರೆ ಎ ಪ್ಲಸ್ ಬಿನ ಮೊತ್ತವಾಗಿ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ ಮೈನಸ್ ನಾಲ್ಕು ಇಂಟು ಮೈನಸ್ ಹತ್ತಾಗಿ ಬರದೆ ಅಂತ ಹೇಳಿದ್ರೆ ಈಗ ಈ ಒಂದು ತ್ರಿಪದೋಕ್ತಿನ ನಾನು ಈ ರೀತಿಯಾಗಿ ಬರೆದುಕೊಂಡು ಈಗ ನೀವು ಈ ಎರಡು ತ್ರಿಪದೋಕ್ತಿಯನ್ನು ಹೋಲಿಕೆ ಮಾಡಿದ್ರೆ ಇದು ಎಕ್ಸ್ಕ್ವಯರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಬಿ ರೂಪದಲ್ಲಿದೆ ಎನ ಬೆಲೆ ಮೈನಸ್ ನಾಲ್ಕು ಬಿನ ಬೆಲೆ ಮೈನಸ್ ಹತ್ತು ಆಗಿರೋದ್ರಿಂದ ಇದನ್ನು ನೇರವಾಗಿ ನಾನು ಎಕ್ಸ್ ಪ್ಲಸ್ ಎ ಅಂತ ಹೇಳಿದ್ರೆ ಮೈನಸ್ ನಾಲ್ಕು ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಹೇಳಿದ್ರೆ ಮೈನಸ್ ಹತ್ತು ಇವುಗಳ ಗುಣಲಬ್ಧವಾಗಿ ಬರಿಬೋದು ಈ ಪ್ಲಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ಮೈನಸ್ ಆಗಿ ನಾಲ್ಕೇ ಆಗುತ್ತೆ ಹಾಗಾಗಿ ನಾನು ಇದನ್ನು ನೇರವಾಗಿ ಎಕ್ಸ್ ಮೈನಸ್ ನಾಲ್ಕು ಇಂಟು ಇಲ್ಲೂ ಸಹ ಪ್ಲಸ್ ಇಂಟು ಮೈನಸ್ ಅಂತ ಹೇಳಿದ್ರೆ ಮೈನಸ್ ಹತ್ತೆ ಆಗುತ್ತೆ ಎಕ್ಸ್ ಮೈನಸ್ ಹತ್ತು ಅಂತ ನೇರವಾಗಿ ಬರೆದುಕೊಳ್ಬೋದು ಎಕ್ಸ್ ಮೈನಸ್ ನಾಲ್ಕು ಇಂಟು ಎಕ್ಸ್ ಮೈನಸ್ ಹತ್ತು ಈ ಒಂದು ಬೀಜೋಕ್ತಿಯ ದ್ವಿಪದ ಅಪವರ್ತನಗಳು ಆಗಿವೆ ಅದೇ ರೀತಿಯಾಗಿ ಈ ಒಂದು ತ್ರಿಪದೋಕ್ತಿಯನ್ನು ಈಗ ನಾವು ಅಪವರ್ತಿಸಬೇಕು ಅಂತ ಹೇಳಿದ್ರೆ ಇದನ್ನು ಸಹ ಇದರೊಂದಿಗೆ ಹೋಲಿಕೆ ಮಾಡೋಣ ಇಲ್ಲಿ ಎ ಪ್ಲಸ್ ಬಿನ ಬೆಲೆ ಏನಾಗಿದೆ ಅಂತ ಹೇಳಿದ್ರೆ ಎ ಪ್ಲಸ್ ಬಿನ ಬೆಲೆ ಮೈನಸ್ ಒಂದು ಆಗಿದೆ ಹಾಗೆ ಎ ಇಂಟು ಬಿನ ಬೆಲೆ ಏನಾಗಿದೆ ಮೈನಸ್ ಹನ್ನೆರಡು ಆಗಿದೆ ನಾವು ಎರಡು ಸಂಖ್ಯೆಗಳನ್ನು ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗಿದೆ ಅವುಗಳ ಗುಣಲಬ್ಧ ಮೈನಸ್ ಹನ್ನೆರಡು ಆಗಿರಬೇಕು ವ್ಯತ್ಯಾಸ ಮೈನಸ್ ಒಂದು ಆಗಿರಬೇಕು ನಾನೀಗ ಹನ್ನೆರಡರ ಒಂದು ಅಪವರ್ತನಗಳನ್ನು ಪಟ್ಟಿ ಮಾಡ್ತೇನೆ ಅದು ಒಂದು ಇಂಟು ಹನ್ನೆರಡು ಆಗುತ್ತೆ ಹಾಗೆ ಎರಡು ಇಂಟು ಆರು ಎರಡು ಆರಲಿ ಹನ್ನೆರಡು ಆಗ್ಬೋದು ಮೂರು ಇಂಟು ನಾಲ್ಕು ಮೂರು ನಾಲ್ಕುಲಿ ಹನ್ನೆರಡು ಆಗಬಹುದು ಈಗ ನೀವು ಗಮನಿಸಿ ಹನ್ನೆರಡು ಇಂಟು ಒಂದು ಅಂತ ಹೇಳಿದ್ರೆ ಹನ್ನೆರಡು ಬರ್ತಿದೆ ಇವುಗಳ ಮೊತ್ತ ಹದಿಮೂರು ಬರುತ್ತೆ ವ್ಯತ್ಯಾಸ ಹನ್ನೊಂದು ಬರುತ್ತೆ ಇನ್ನು ಆರು ಇಂಟು ಎರಡು ಅಂತ ಹೇಳಿದ್ರೆ ಆರೆರಡಲಿ ಹನ್ನೆರಡು ಬರುತ್ತೆ ಮೊತ್ತ ಎಂಟು ಬರುತ್ತೆ ವ್ಯತ್ಯಾಸ ನಾಲ್ಕು ಬರುತ್ತೆ ಅದೇ ಮೂರು ಇಂಟು ನಾಲ್ಕು ಅಂಥೇಳಿದ್ರೆ ಮೂರು ನಾಲ್ಕಲ್ಲಿ ಹನ್ನೆರಡು ಬರುತ್ತೆ ಮೊತ್ತ ಏಳು ಬರುತ್ತೆ ವ್ಯತ್ಯಾಸ ಒಂದು ಬರುತ್ತೆ ಹಾಗಾಗಿ ಈ ಸಂಖ್ಯೆಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಬೋದಾಗಿದೆ ಆದರೆ ಇದು ಮೈನಸ್ ಹನ್ನೆರಡು ಆಗಬೇಕಾಗಿರೋದ್ರಿಂದ ನಮಗೆ ಗೊತ್ತಿದೆ ಎರಡು ಸಂಖ್ಯೆಗಳ ಚಿಹ್ನೆ ಮೈನಸ್ ಇತ್ತು ಅಂತ ಹೇಳಿದ್ರೆ ಪ್ಲಸ್ ಬಂದುಬಿಡುತ್ತೆ ಒಂದು ಸಂಖ್ಯೆಯ ಚಿಹ್ನೆ ಮೈನಸ್ಸು ಮತ್ತೊಂದು ಸಂಖ್ಯೆಯ ಚಿಹ್ನೆ ಪ್ಲಸ್ ಇತ್ತು ಅಂತ ಹೇಳಿದ್ರೆ ಆಗ ನಮಗೆ ಮೈನಸ್ ಹನ್ನೆರಡು ಬರುತ್ತೆ ಇಲ್ಲಿ ನೀವು ಮೈನಸ್ ಮೂರು ನಾಲ್ಕು ನ ವ್ಯತ್ಯಾಸ ಗಮನಿಸಿದ್ರೆ ಅದು ಪ್ಲಸ್ ಒಂದು ಆಗುತ್ತೆ ಕಾರಣ ದೊಡ್ಡ ಸಂಖ್ಯೆಯ ಜೊತೆ ಪ್ಲಸ್ ಚಿನ್ನ ಇದೆ ಹಾಗಾಗಿ ದೊಡ್ಡ ಸಂಖ್ಯೆಗೆ ನಾವು ಅನ್ನು ಕೊಡಬೇಕು ಕಾರಣ ಇಲ್ಲಿ ನಮಗೆ ಬರುವಂತಹ ಉತ್ತರ ಮೈನಸ್ ಒಂದು ಆಗಿರಬೇಕಾಗಿರುತ್ತೆ ಹಾಗಾಗಿ ಇದು ಪ್ಲಸ್ ಮೂರು ಇಂಟು ಮೈನಸ್ ನಾಲ್ಕನ್ನು ತೆಗೆದುಕೊಂಡ್ವಿ ಅಂತ ಹೇಳಿದ್ರೆ ಅದು ನಮಗೆ ಮೈನಸ್ ಹನ್ನೆರಡನ್ನು ಕೊಡುತ್ತೆ ಹಾಗೆ ಅವುಗಳ ವ್ಯತ್ಯಾಸ ಮೈನಸ್ ಒಂದನ್ನು ಕೊಡುತ್ತೆ ಇಲ್ಲಿ ಇಲ್ಲಿ ಏನ ಬೆಲೆ ಮೂರು ಆಯಿತು ಅಂತ ಹೇಳಿದ್ರೆ ಬಿನ ಬೆಲೆ ಮೈನಸ್ ನಾಲ್ಕು ಆಗತ್ತೆ ನಾವು ಈ ಒಂದು ತ್ರಿಪದೋಕ್ತಿಯನ್ನು ಈ ರೀತಿಯಾಗಿ ಬರೆದುಕೊಳ್ಬೋದು ಎಕ್ಸ್ಕ್ವಯರ್ ಪ್ಲಸ್ ಎ ಅಂತ ಹೇಳಿದ್ರೆ ಮೂರು ಪ್ಲಸ್ ಆಫ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಮೂರು ಇಂಟು ಮೈನಸ್ ನಾಲ್ಕು ಅಂಥೇಳಿ ಇಲ್ಲಿ ಎ ಪ್ಲಸ್ ಬಿ ಜಾಗದಲ್ಲಿ ಮೂರು ಮತ್ತು ಮೈನಸ್ ನಾಲ್ಕು ಇದೆ ಎ ಇಂಟು ಬಿ ಜಾಗದಲ್ಲಿ ಮೂರು ಇಂಟು ಮೈನಸ್ ನಾಲ್ಕು ಇದೆ ಹಾಗಾಗಿ ಇದರ ಒಂದು ದ್ವಿಪದ ಅಪವರ್ತನಗಳು ಅಂತ ಹೇಳಿದ್ರೆ ಎಕ್ಸ್ ಪ್ಲಸ್ ಮೂರು ಇಂಟು ಎಕ್ಸ್ ಪ್ಲಸ್ ಆಫ್ ಮೈನಸ್ ನಾಲ್ಕು ಅಂತ ಹೇಳಿದ್ರೆ ಪ್ಲಸ್ ಇಂಟು ಮೈನಸ್ ನಮಗೆ ಮೈನಸ್ ನಾಲ್ಕನ್ನೇ ಕೊಡುತ್ತೆ ಹಾಗಾಗಿ ನೇರವಾಗಿ ಎಕ್ಸ್ ಮೈನಸ್ ನಾಲ್ಕು ಅಂತ ಹೇಳಿ ಬರೆದ್ಕೊಳ್ಬೋದು ಹಾಗಾದರೆ ಎಕ್ಸ್ ಕ್ವೇರ್ ಮೈನಸ್ ಎಕ್ಸ್ ಮೈನಸ್ ಹನ್ನೆರಡನ್ನು ನಾವು ಎಕ್ಸ್ ಪ್ಲಸ್ ಮೂರು ಇಂಟು ಎಕ್ಸ್ ಮೈನಸ್ ನಾಲ್ಕು ಎನ್ನುವ ಎರಡು ದ್ವಿಪದಗಳ ಗುಣಲಬ್ಧವಾಗಿ ಬರೆದುಕೊಂಡಿದ್ದೇವೆ ಈ ಎರಡು ದ್ವಿಪದಗಳು ಇದರ ಅಪವರ್ತನಗಳಾಗಿವೆ.